ಮನುಷ್ಯನ ಯೋಚನೆ ಪ್ರಪಂಚದಲ್ಲಿ ಅತ್ಯಂತ ಗಾಢವಾದ್ದು ಅಥವಾ ಬಹುಶಃ ಅತ್ಯಂತ ಕಠಿಣವಾದ್ದು ಯಾವಾಗ ಏನಾದ್ಮೇಲೆ ಈ ಮನಸ್ಸು ಏನು ಯೋಚನೆ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಮತ್ತಿದೇ ಯೋಚನೆ ಎಷ್ಟೋ ಸಲ ನಮ್ಮ ಮನಸ್ಸಲ್ಲಿ ಕೀಳರಿಮೆ ತಂದಿಡುತ್ತೆ ನಾವು ಯಾವಾಗಲೂ ನಮಗಿಂತ ಮೇಲಿರೋರನ್ನಷ್ಟೇ ನೋಡ್ತೀವಿ ಅವರ ಜೀವನದ ವಿಶ್ಲೇಷಣೆ ಮಾಡ್ತೀವಿ ಹಾಗಮಾಡಿ ನಮ್ಮನ್ನು ನಾವು ಕೀಳು ಅನ್ಕೊಂಡ್ಬಿಡ್ತೀವಿ ಅವ್ರ ಹತ್ರ ಅಷ್ಟೊಂದು ದುಡ್ಡಿದೆ ಇವ್ರ ಹತ್ರ ಎಷ್ಟೊಂದು ಶಕ್ತಿ ಇದೆ ಆದರೆ ನನ್ನ ಹತ್ರ ಏನೂ ಇಲ್ಲ ನಾನು ಎಷ್ಟು ಕೆಳಗಿದ್ದೀನಿ ಈ ಪ್ರಪಂಚದಲ್ಲಿ ನಾನು ಏನೂ ಅಲ್ಲ ಆಗತ್ತಲ್ವಾ ಹೀಗೆ ಆದರೆ ಹಂಗಾಗಬಾರ್ದು ನಿಮ್ಮ ಹತ್ರನೂ ಬೇಕಾದಷ್ಟಿದೆ ಒಂದ್ಸಲ ನೋಡ್ಕೊಳ್ಳಿ ಯಾರೋ ಒಬ್ಬ ಹಸ್ತವನಿಗೆ ಒಂದೇ ಒಂದು ಚೂರು ರೊಟ್ಟಿ ಸಿಕ್ಕಿದ್ರು ಅದು ಬೇರೆಯವ್ರ ಪಾಲಿಗೆ ಬರೀ ಅನ್ನದಾನನೇ ಆಗಿರಬಹುದು ಆದರೆ ಅವನಿಗದು ಔತಣಕ್ಕಿಂತ ಕಡಿಮೆ ಅಲ್ಲ ಅದಕ್ಕೆ ಯಾವಾಗಲಾದರೂ ಮನಸ್ಸಲ್ಲಿ ಕೀಳರಿಮೆ ಬಂದರೆ ನಿಮ್ಮವ್ರ ಕಡೆ ನೋಡಿ ಅವ್ರ ಕಡೆ ತಿರುಗಿ ನಿಮಗೆ ವಿಶ್ವಾಸ ಬರುತ್ತೆ ನಿಮ್ಮ ನೀವೇ ಈ ಪ್ರಪಂಚದಲ್ಲಿ ಬದುಕೋಕ್ ಲಾಯಕ್ಕಲ್ಲ ಅಂತ ಅನ್ಕೊಂಡಿದ್ರು ಕೆಲವ್ರ ಪಾಲಿಗೆ ನೀವೇ ಇಡೀ ಪ್ರಪಂಚ ಅದಕ್ಕೆ ಯಾವುದು ನಿಮ್ಮ ಪ್ರಪಂಚನೋ ಅದರಲ್ಲಿ ಸಂತೋಷವಾಗಿರೋದನ್ನ ಕಲಿಯಿರಿ ರಾಧೇ ರಾಧೇ.